हाय फ्रेंड्स, वेलकम बैक टू माय चैनल। चेना इवतन वीडियो निम्हे गे तमेल हाकदी अंदर ऐन नन के अंत अंदर जस्ट तमेल ऐन कॉन्सेप्ट मेल मतनी अंत निम्ह गोत अरे 2016 ऐन नान बदे हे याकर आगे मत इवेलता हिनी बट तुम दुड स्टोरी जस्ट सिंपल आगे हेल्ती अस्टे स्टार्ट गोतते योचने अंत हमू नम यजमान पर्मिशन तक हेल्ता ಯಾಕಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಮನೆ ಸಪೋರ್ಟ್ ಬೇಕು ಅದ ಹಾಗಾಗಿ ಹೇಳ್ತಾ ಇದೀನಿ ನಂದು ಕೆಲವೊಂದು ವಿಡಿಯೋಸ್ ಕೂಡ ಇತ್ತು ಹುಷಾರಿಲ್ಲದೆ ಇರೋದು ಬಟ್ ಅದೆಲ್ಲ ಡಿಲೀಟ್ ಮಾಡ್ಬಿಟ್ರು ನನ್ನ ಹಂಗೂ ಮೆಮೊರಿ ಕಾರ್ಡ್ ಅಲ್ಲಿ ಇಕ್ಕೊಂಡಿದೆ ಇಲ್ಲಿ ನೆನಪಿಗೆ ಅಂತ ಬಟ್ ನಿಮಗೂ ಯೂಸ್ಫುಲ್ ಆಗಬೇಕು ಈ ವಿಡಿಯೋ ಹಾಗಾಗಿ ಹೇಳ್ತಾ ಇದೀನಿ ಜಸ್ಟ್ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಹುಷಾರಾಗದಿರೋದು ನಾಟಿ ಮೆಡಿಸನ್ ಅಲ್ಲಿ ಹುಷಾರಾದೆ ಜಸ್ಟ್ 5 ಲಕ್ಷ ಖರ್ಚು ಮಾಡೋದು ಆಗಲ್ಲ ಅಂದ್ಬಿಟ್ಟು ಡಾಕ್ಟರ್ ಕಳಿಸ್ಬಿಟ್ಟು ಬಟ್ 500 ರೂಪಾಯಿ ದುಡ್ಕೊಂಡೆ ಅಂತಾನೆ ಹೇಳ್ಬೋದು 500 ರೂಪಾಯಿ ಅಂದ್ರೆ ಮೂಸಲ ಏನೋ ಕರ್ಕೊಂಡು ಹೋಗಿದ್ದು ಆಂಧ್ರದಲ್ಲಿ ಪಲುಮಿನಾಲ್ ಅಂತ ನಿಮಗೆ ಬೇಕಾದ್ರೆ ಅಡ್ರೆಸ್ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕಾದ್ರೆ ಏನಾದರೂ ನರ್ವ್ಸ್ ಎಫೆಕ್ಟ್ ಏನಾದರೂ ಇದೆ ಅಲ್ಲಿ ಹೋಗಿ ಬರ್ಬೋದು ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಸ್ಟ್ ಗ್ಲಾನ್ಸ್ ಕೊಟ್ಟೆ ಅದರ ಬಗ್ಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಇವಾಗ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಏನೇನಾಯ್ತು ಅಂತ ಅಂದ್ರೆ 2015 ನಲ್ಲಿ ಅಮ್ಮಂಗೆ ಹುಷಾರಿರಲಿಲ್ಲ ಗರ್ಭಕೋಶದ ಆಪರೇಷನ್ ಮಾಡಿದ್ರು ಲಕ್ಷ್ಮಿ ಹಬ್ಬ ಆಗಿ ಒಂದ ಲಕ್ಷ್ಮಿ ಹಬ್ಬ ಮುಗಿದಿತ್ತು ಆಮೇಲೆ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂದ್ಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡ್ಸಕ್ಕೆ ಹೇಳಿದ್ರು ಅಮ್ಮಂಗೆ ಹಾಗಾಗಿ ಅಂದ್ರೆ ಇದು ಗಣೇಶ ಗೋದಿ ಹಬ್ಬ ಗಂಟ ಹುಷಾರಿರಲಿಲ್ಲ ಅಮ್ಮಂಗೆ ಅಂದ್ಬಿಟ್ಟು ಸ್ಕ್ಯಾನ್ ಮಾಡ್ಸಕ್ಕೆ ಇಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಇದೆ ಇಲ್ಲೇ ಮಾಡ್ಸಿದ್ದು ಮಾಡ್ಸಿದ್ಕೆ ಅವರು ಇಲ್ಲ ಒಂದ್ಸಲ ಸ್ಕ್ಯಾನ್ ಮಾಡ್ಸ್ ನೋಡಿ ಆಮೇಲೆ ಗರ್ಭಕೋಶದಲ್ಲಿ ಏನೋ ಸಣ್ಣ ಗಡ್ಡೆ ಇದೆ ತೆಗಿಬೇಕು ಅಂತ ಹೇಳಿದ್ರು ಸೋ ಆಪರೇಷನ್ ಮಾಡಿ ತೆಗೆದ್ಬಿಡ್ಬೇಕು ಅಂತ ಹೇಳಿದ್ರು ಅಮ್ಮಂಗೆ ಅವಾಗ ಅಂದ್ರೆ 40 ಇಯರ್ಸ್ ಸತತ ಆಗಿತ್ತು ಅನ್ಸುತ್ತೆ ಇವಾಗೆಲ್ಲ ಇದೆ ಪ್ರಾಬ್ಲಮ್ ಗರ್ಭಕೋಶದಲ್ಲಿ ಏನೋ ಗೆಡ್ಡೆ ಇದೆ ಅಂದ್ರೆ ಅವಾಗ ಇವಾಗೆಲ್ಲ ಅದೇನೇ ಜಾಸ್ತಿ ತೆಗಿಬೇಕು ಅಂತ ಹಾಸ್ಪಿಟಲ್ ಹೋದ್ರೆ ಅದೇನು ಅಂತ ಗೊತ್ತಿಲ್ಲ ಸರಿ ತೆಗೆಯೋಣ ಆಮೇಲೆ ಹೇಳುದಲ್ವ ತೆಗಿಬೇಕು ಅಂತ ಸರಿ ಅಂದ್ಬಿಟ್ಟು ನಾವಿನ್ನೆಲ್ಲೂ ತೋರ್ಸಕ್ ಹೋಗಿಲ್ಲ ಜಸ್ಟ್ ಅದೊಂದೇ ಹಾಸ್ಪಿಟಲ್ ನಾವು ರೆಫರ್ ಮಾಡ್ಬೇಕಿತ್ತು ಬೇರೆ ಕಡೆ ಎಲ್ಲ ಬಟ್ ಹೋಗ್ಲಿಲ್ಲ ನಾವು ಸರಿ ಅಂದ್ಬಿಟ್ಟು ಅಲ್ಲೇ ಅಡ್ಮಿಟ್ ಮಾಡಿ ಗಣೇಶ ಹಬ್ಬ ಮುಗಿತು ಅಲ್ಲೇ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿ ಒಂದು ವಾರ ಅನ್ಸುತ್ತೆ ಆಪರೇಷನ್ ಎಲ್ಲ ಮುಗಿತು ಆಮೇಲೆ ತಿರ್ಗಾ ಅಲ್ಲಿ ನಾನೇ ಇದು ನೋಡ್ಕೊಂಡೆ ಅಂದ್ರೆ ನಾನು ತುಂಬಾ ಹಾಸ್ಪಿಟಲ್ ಅಂದ್ರೆ ವಾಮಿಟಿಂಗ್ ಸ್ಮೆಲ್ಲು ಎಲ್ಲ ಬರ್ತಿತ್ತು ನಂಗೆ ಹಾಸ್ಪಿಟಲ್ ಅಂದ್ರೆ ಆಗ್ತಿರ್ಲಿಲ್ಲ ಏನಕ್ಕಂತ ಗೊತ್ತಿಲ್ಲ ಸ್ಮೆಲ್ಗೇನೆ ಒಂಥರ ಅನ್ಸ್ಬಿಡೋದು ಆಮೇಲೆ ನಮ್ಮಮ್ಮನ ಐಸಿಯು ಕರ್ಕೊಂಡು ಅಂದ್ರೆ ಆಪರೇಷನ್ ಥಿಯೇಟರ್ ಐಸಿಯು ಅಂತೀನಿ ಸಾರಿ ಫ್ರೆಂಡ್ಸ್ ಆಪರೇಷನ್ ಥಿಯೇಟರ್ ಕರ್ಕೊಂಡೋದು ಕರ್ಕೊಂಡು ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲ ಬಿಚ್ಚಬೇಕಲ್ಲ ನಮ್ಮಮ್ಮ ಬಾ ನನ್ನ ಜೊತೆಗೆ ಎತ್ಕೊಳ್ಳುವಂತೆ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವ್ರದ್ದು ಆಪರೇಷನ್ ಅಂದ್ರೆ ಅವ್ರದ್ದು ಪೇಷಂಟ್ಸ್ ಹಾಕೊಳ್ಳೋ ಬಟ್ಟೆ ಕೊಡ್ತಾ ಅದ್ರಲ್ಲಿ ಆಪರೇಷನ್ ಮಾಡೋ ಬ್ಲೂ ಕಲರ್ ಇರುತ್ತೆ ಅದನ್ನ ಕೊಟ್ಟು ಹಾಕೊಂಡ್ರು ಅಮ್ಮ ಆಮೇಲೆ ನಮ್ಗೆ ಅದು ಮೆಡಿಸನ್ಸ್ ಮೇಲೆ ವಾಮಿಟ್ ಬರ್ತಾವೋ ಆಗೋಯ್ತು ಅಮ್ಮ ಬೇಗ ಕೊಡೋ ಹೊಂಟೋಗ್ತೀನಿ ಅಂತಿದ್ದೆ ಆಪರೇಷನ್ ಎಲ್ಲ ಮುಗಿತು ಸಕ್ಸಸ್ಫುಲ್ ಆಯ್ತು ಅದು ಗರ್ಭಕೋಶದಲ್ಲಿ ಗಡ್ಡೆ ಇದ್ದಿದ್ದು ಕೂಡ ನಮಗ್ ತೋರಿಸೋದು ಅದನ್ನ ಲ್ಯಾಬ್ಗೆ ತಗೊಂಡೋದವ್ರು ಆಮೇಲೆ ಒಂದ್ ICU ಇದ್ದಾಗ ಒಂದ್ ದಿನ ನೋಡ್ಕೊಂಡೆ ನಾನು ಆಮೇಲೆ ಮತ್ತೆ ವಾರ್ಡ್ಗೆ ಶಿಫ್ಟ್ ಮಾಡಿದಾಗ ಒಂದಿನ ಎರಡೇ ದಿನ ಇದ್ದಿದ್ದು ನಂಗೆ ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತು ಜ್ವರ ಬೇದಿ ಎಲ್ಲ ಆಮೇಲೆ ಸರಿ ಬೇಡ ಇರೋದು ಅಂದ್ಬಿಟ್ಟು ನಮ್ಮ ಅಪ್ಪ ಕರ್ಕೊ ಬಂದ್ಬಿಟ್ಟು ಅಪ್ಪ ಬೆಳಿಗ್ಗೆಯಿಂದ ನೈಟ್ ಗಂಟ ಇರೋದು ನೈಟ್ ಆದ್ಮೇಲೆ ಮನೆಗೆ ಬರೋದು ಸರಿ ಅಂದ್ಬಿಟ್ಟು ಒಂದೂವರೆ ವಾರ ಅಷ್ಟೇ ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳ್ಸೋದು ಸರಿ ಅಂದ್ಬಿಟ್ಟು ನಾನೇ ನೋಡ್ಕೊತಾ ಇದ್ದೆ ಅಮ್ಮನ
ನಾನು ನೋಡ್ಕೊಂತ ಇದ್ದೆ ಅಮ್ಮನ ಮನೆಯಲ್ಲೇನೆ. ಕೆಲ್ಸಕ್ಕೇನು ಹೋಗ್ತಿರ್ಲಿಲ್ಲ. ಡಿಗ್ರಿ ಮುಗ್ದಿತ್ತು, ಒಂದು ಮೂರೇನೋ ಬ್ಯಾಕ್ಲಾಗ್ ಇತ್ತು, ಅದಕ್ಕೂ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಿದ್ದೆ. ಆಮೇಲೆ ಇನ್ನೇನು ಜನ್ವರಿ ಆಯಿತು, ಸೆಪ್ಟೆಂಬರ್ಗೆ ಆಪ್ರೇಷನ್ ಆಗಿದ್ದು. ಜನ್ವರಿ ಬಂತು, ನಾನು ಇನ್ನಷ್ಟಿನ ಮನೇಲಿ ನಮ್ಮ ಮನೇಲಿ ಅಭ್ಯಾಸನೇ ಇಲ್ಲ, ಎಲ್ಲಾದ್ರೂ ಈಚೆ ಹೋಗ್ತಾನೆ ಇರಬೇಕು, ಇಲ್ಲ ಕಾಲೇಜ್ ಅವಾಗದೇ ಕಾಲೇಜ್ಗೆ ಹೋಗ್ತಿದ್ದೆ ಬರ್ತಿದ್ದೆ. ಆಮೇಲೆ ಹಂಗೂ ಒಂದು ಕೆಲಸ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ವಿ, ಬಟ್ ಎಲ್ಲ IT ಕಂಪ್ನೀಸ್ ಎಲ್ಲ ದೂರನೇ ನಮ್ಮನೆಯಿಂದ. ಆಮೇಲೆ ಇಲ್ಲಿ ಯಾವುದೋ ಕೆನರಾ ಬ್ಯಾಂಕಲ್ಲಿ ಕೆಲಸ ಸಿಕ್ತು ಒಂದು, ಅಂದರೆ ಅಲ್ಲಿ ಮಾಮೂಲಿ ಡೇಟಾ ಎಂಟ್ರಿ ಮಾಡೋದು. ಸರಿ ಅಂದ್ಬಿಟ್ಟು ಜನವರಿ 8 ಜಾಯ್ನ್ ಆದೆ. ಅವತ್ತು ಎಷ್ಟು ಬರ್ತಡೆ ಇತ್ತು ಇನ್ನೂ ಜ್ಞಾಪನ ಇದೆ ನನಗೆ. 8 ಜಾಯ್ನ್ ಆದೆ. ಆಮೇಲೆ ಸರಿ, ಅಮ್ಮ ಒಬ್ಬರೇ ಇರೋದು, ಅಮ್ಮಂಗೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನೇ ಬಟ್ಟೆ ಎಲ್ಲ ಒಗ್ದು ಬೆಳಗ್ಗೆನೆ ತಿಂಡಿ ಕೂಡ ನಾನು ಕಾಫಿ ಕೂಡ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅಮ್ಮ ಸ್ವಲ್ಪ ಸ್ವಲ್ಪ ಹಂಗೆ ಹೇಳ್ಕೊಡೋರು, ಬಟ್ ನಾನು ಹಂಗೂ ಕಲಿತಿರ್ಲಿಲ್ಲ. ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಕೊಡ್ತಾ ಇದ್ದೆ, ಅಮ್ಮ ತಿಂಡಿ ಮಾಡ್ಕೊಳ್ಳೋದು ಅಷ್ಟೇ, ಮತ್ತೆ ರೆಸ್ಟ್ ತಗೊಂತ ಇದ್ರು. ನಾನು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು 8:30 ಬಿಡ್ತಾ ಇದ್ದೆ. 10:00 ಕೆಲಸ ಇದ್ದಿದ್ರು, 10 ರಿಂದ 6 ಗಂಟೆ ಬೀಟು ರೆಕಾರ್ಡ್ ಆಗ್ತಿದೆ, ಸಾರಿ ಫ್ರೆಂಡ್ಸ್ ರೆಕಾರ್ಡ್ ಆಗ್ತಿದೆ ಅಂತ ಅಂದೆ. ಆಮೇಲೆ ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತಿದ್ದೆ. ಆಮೇಲೆ ಏಪ್ರಿಲಲ್ಲೇನು ಎಕ್ಸಾಮ್ ಫೀಸ್ ಕಟ್ಟಿದ್ದೆ, ಅಂದರೆ ಬ್ಯಾಕ್ಲಾಗ್ ಇತ್ತಲ್ಲ, 2 1 ಇತ್ತು ಅನಿಸುತ್ತೆ. ಹಾಂ, ಬ್ಯಾಕ್ಲಾಗ್ ಇದ್ದಿನ ಕಟ್ಟಿದ್ದೆ, ಎಕ್ಸಾಮ್ ಫೀಸ್ ಕೂಡ ಕಟ್ಟಿ ಬಂದಿದ್ದೆ. ಆಮೇಲೆ ಮಾರ್ಚ್ 20 ಕರೆಕ್ಟಾಗಿ ಅಮ್ಮಂಗೆ ಪೂರ್ತಿ ಹುಷಾರಿಲ್ದಂಗೆ ಆಗೋದು, ಅಮ್ಮ ಒಂಥರ ಕಣ್ಣು ಬಿಡೋದು, ನನಗೆ ಭಯ ಆಗೋದು. ಬಟ್ ಇದೆಲ್ಲ ನಾನು ಸೋಷಲ್ ಮೀಡಿಯಾದಲ್ಲಿ ಹೇಳ್ಬೇಕೋ ಅನ್ನೋ ಗೊತ್ತಾಗ್ತಿಲ್ಲ, ಬಟ್ ಪಾಸಿಟಿವ್ ಎನರ್ಜಿ ಇದ್ಮೇಲೆ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ. ಅವಾಗ ನನಗೆ ಮೊಂಡು ಧೈರ್ಯ, ಫುಲ್ಲು ಧೈರ್ಯ. ಅಪ್ಪ ಅಮ್ಮ ಹೋಗೋದು ಸಹ ಒಬ್ಳೇ ಮನ್ಕೊತಿದ್ದೆ ಮನೇಲಿ. ಆಮೇಲೆ ಪೀರಿಯಡ್ಸ್ ಆದ್ರೂ ಮೇಲ್ಗಡೆ ಎಲ್ಲ ಬಂದಿದ್ದೆ, 10:30 ಕೂದಲು ಒಣಗಿಸ್ಕೊಂಡು 11:00 ಹೋಗಿ ಬಂದ್ಕೊತಿದ್ದೆ ಮನೆಗೆ. ಅವಾಗ ಅಷ್ಟು ಬಂದು ಧೈರ್ಯ ನನಗೆ, ಏನೂ ಇಲ್ಲ ನೆಗೆಟಿವ್ ಎನರ್ಜಿ ಅಂತ. ಬಟ್ ಅಮ್ಮ ಅಪ್ಪ ಬೈಯೋದು, ಅಪ್ಪ ಏನು ಅಂತ ಅಷ್ಟು ಇದು ಮಾಡ್ತಿರ್ಲಿಲ್ಲ, ಬಟ್ ಅಮ್ಮ ಬೈಯೋದು ಈಚೆ ಹೋಗ್ಬಿಡಬ್ಬ ಈಚೆ ಹೋಗ್ಬಿಡಬ್ಬ ಅಂತ. ಬಟ್ ನಾನು ಅಷ್ಟೊಂದು ಏನು ನಂಬ್ತಾನೂ ಇರಲಿಲ್ಲ, ಬಟ್ ಇವಾಗೂ ನಂಬಬೇಕೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಂಬಲೇ ಬೇಕನ್ಸುತ್ತೆ. ದೊಡ್ಡವ್ರು ಹೇಳಿದ ಮಾತು ಒಂದೊಂದು ಸಲ ಕೇಳಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಎಡು ಬೀಳ್ತೀವಿ ಮುಂದಕ್ಕೆ. ಆಯಿತು, ಇದೆಲ್ಲ ಆಯ್ತಾ, ಅಮ್ಮಂದು ಆಪ್ರೇಷನ್ ಎಲ್ಲ ಮುಗೀತು. ಜೊತೆಗೆ ಅವತ್ತು ಮಾರ್ಚ್ 20 ತುಂಬಾ ಹುಷಾರಿಲ್ದಂಗೆ ಆಗೋಯ್ತು ಅಮ್ಮಂಗೆ. ಫುಲ್ಲು ಇನ್ನೇನು ಆಲ್ರೆಡಿ 2 times ಏನೋ ಅಡ್ಮಿಟ್ ಮಾಡಿದ್ವಿ ಅಮ್ಮನ್ನ, ಬಟ್ ಎಂಡೋಸ್ಕೋಪ್ ಎಲ್ಲ ಮಾಡಿಸೋದು ಊಟ ಸೇರ್ತಿಲ್ಲ ಅಮ್ಮಂಗೆ, ತುಂಬ ವೀಕ್ನೆಸ್ ಆಗೋದು. ಒಂದು ಆಪ್ರೇಷನ್ ಆಗಿ 3 months ತುಂಬಾ ಚೆನ್ನಾಗಿದ್ದು, ಅಂದರೆ ದಪ್ಪನೂ ಆಗಿದ್ದು ಸ್ವಲ್ಪ. ಅಲ್ಲಿ ಕೆಲವೊಬ್ರು ಡಾಕ್ಟರ್ನ ಕೇಳಿದ್ದಕ್ಕೆ ಆಪ್ರೇಷನ್ ಸರಿಗೆ ಮಾಡಿಲ್ಲ ಅಂದರು. ಇನ್ನು ಒಬ್ಬರು ಅಂದರೆ ಜಾತಕ ಗೀತ ಎಲ್ಲ ಕೇಳಿಸ್ತಾ ಇಲ್ಲ, ಅದರಲ್ಲಿ ಸ್ವಲ್ಪ ಹೇಳ್ಬೇಕು ಹಂಗೋ ಗೊತ್ತಾಗ್ತಿಲ್ಲ, ಬಟ್ ದೇವ್ರು ಇದ್ದಾನೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಪಾಸಿಟಿವ್ ಎನರ್ಜಿ ಇದ್ಮೇಲೆ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ, ಕೆಲವರು ಮಾಡಿಸಿದ್ದಾರೆ ಮಾಟ ಮಂತ್ರ ಅಂತ ಹೇಳೋದು, ಬಟ್ ನಿಜಾನೂ ಸುಳ್ಳೋ ಗೊತ್ತಿಲ್ಲ ಇದುವರೆಗೂ. ನಾ ಆಮೇಲೆ ಈ ಥರ ಎಲ್ಲ ಆಮೇಲೆ ತುಂಬಾ ಹುಷಾರಿಲ್ಲಂಗೆ ಆಯಿತು. ಮಾರ್ಚ್ 20 ಶನಿವಾರ ಅನಿಸುತ್ತೆ, ಶನಿವಾರ ಅಲ್ಲ ಭಾನುವಾರ ನನ್ನ ರಜೆ ಇತ್ತು ಅವತ್ತು. ನಾನು ಕೂಡ ಪೀರಿಯಡ್ಸ್ ಆಗಿದ್ದೆ, ಸೆಕೆಂಡ್ ಡೇ ಅವತ್ತು ಪೀರಿಯಡ್ಸ್ ಆಗಿ ಅಮ್ಮಂಗೂ ಫುಲ್ಲು ಹುಷಾರಿಲ್ಲ. ಆಮೇಲೆ ಪೂಜೆ ಮಾಡಿಸ್ಬೇಕು ಅಂತ ಒಬ್ಬರು ಅಂಕಲ್ ಇದ್ದಾರೆ ನಮ್ಮ ಫ್ಯಾಮಿಲಿಯವ್ರೇನೆ, ಅಂದರೆ ದೂರದ್ದು ಅಪ್ಪನ ಫ್ರೆಂಡ್ ಅಷ್ಟೇ, ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಬಟ್ ನಾನು ಹೋಗಂಗಿರ್ಲಿಲ್ಲ ಯಾಕಂದರೆ ಪೀರಿಯಡ್ಸ್ ಆಗಿದ್ದಲ್ವ, ಹೋಗಂಗಿರ್ಲಿಲ್ಲ ಅಂದ್ಬಿಟ್ಟು ನನ್ನ ಈಚೆ ಕುಣಿಸಿದ್ದು. ನಾನು ಅವತ್ತು ಈಚೆ ಇಲ್ಲ, ಯಾರ ಮನೇಲಿ ಅದು ಇದ್ದಿದ್ದು ಉಳ್ಕೊಂತಿದ್ನೇನೋ, ಆ ಥರ ಆಗಿಲ್ಲ, ಇನ್ಸಿಡೆಂಟು ಗೊತ್ತಿಲ್ಲ. ಬಟ್
ಅಷ್ಟಾಯ್ತು ಅದೊಂದು ಕ್ಷಣ ಯಾಮಾದಕ್ಕೆ ಲೈಫ್ ಪೂರ ಹಿಂಗಾಯ್ತು ಅಂದ್ರೆ ಅಯ್ಯಪ್ಪ ಇವಾಗ ನೆನ್ಸ್ಕೊಂಡು ಭಯ ಆಗುತ್ತೆ. ಇವಾಗ ಅಷ್ಟೊತ್ತಿಗೆ ಬರ್ತೀನಿ, ಕುಯ್ಯಲ್ಲ ಜಾಸ್ತಿ. ಆವತ್ತು 20th ನೈಟ್ 9 o'clock ಆಗಿತ್ತು. ಅಪ್ಪ ಹೋಮಕ್ಕೆ ಸಾಮಾನು ಅದು ಇದು ಎಲ್ಲ ತಗೊಬಂದಿದ್ದು, ಆಮೇಲೆ ಪೂಜೆ ಕೂಡ ಮಾಡ್ತಿದ್ದು. ನಾನು ಇಲ್ಲಿ ಎದುರುಗಡೆ ತಾತನ ಮನೆ ಇದೆ, ಅಲ್ಲಿ ಕೂತ್ಕೊಂಡಿದ್ದೆ ಸುಮ್ಮನೆ. ಹಾಗೆ ಅಂದ್ರೆ ಹೋಗಂಗಿಲ್ಲ, ನೀನು ಸ್ವಲ್ಪ ಈಚೆ ಇದು ಪೂಜೆ ಆಗೋವಂಟ ಅಂತ ಹೇಳಿದ್ದು. ಸರಿ ಅಂದ್ಬಿಟ್ಟು ಈಚೆ ಕೂತಿದ್ದೆ, ಈಚೆ ಬೋರ್ ಆಯ್ತು ಅಂದ್ಬಿಟ್ಟು ಬಂದು ಮೆಟ್ಲು ಮೇಲೆ ಕೂತ್ಕೊಂಡೆ ಸ್ಟೇರ್ ಕೇಸ್ ಅಲ್ಲಿ. ಅಂದ್ರೆ ಅವಾಗ ಕೆಳಗಡೆ ಮನೆ ಒಂದೇ ಅಲ್ವಾ ಇದ್ದಿದ್ದು. ಸ್ಟೇರ್ ಕೇಸ್ ಅಲ್ಲಿ ಕೂತಿದ್ದ ಅಷ್ಟೇ ನನ್ನ ನೆನಪು. ಅಲ್ಲೂ ಕರೆಕ್ಟ್ ಆಗಿ ಪೂಜೆ ಮುಗ್ದಿದೆ, ಅಮ್ಮ ಹುಷಾರಾಗಿದ್ದಾರೆ, ಬಟ್ ನನ್ ಕೂತಿ ಅದಷ್ಟೇ ನೆನಪು. ಹೇಗ್ ಬಿದ್ನೋ ಏನು ಅಂತಾನೆ ಗೊತ್ತಿಲ್ಲ. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ. ಅಲ್ಲಿ ಮಾರ್ಕ್ ಕೂಡ ಇದೆ ನೋಡಿ ಫ್ರೆಂಡ್ಸ್, ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿಂದ ಇಲ್ಲಿ ಗಂಟ. ಜಸ್ಟ್ ಮೆಟ್ಲಿಂದ ಬಿದ್ದನಂತೆ. ಆಮೇಲೆ ಅದೇನು ಮೆಟ್ಲು ಲಾಕ್ ಮಾಡಕ್ಕೆ ಕಂಬಿ ಇರುತ್ತಲ್ಲ ಇಷ್ಟುದ್ದ, ಅದು ಏನೋ ಇಲ್ಲ ಅನೆಕ್ಟ್ ಆಗಿದೆ ಅಂತೆ. ನಾನು ಕೂತಿದ್ರು ಹೇಗೆ ಬಿಡಕ್ಕೆ ಸಾಧ್ಯ ಫ್ರೆಂಡ್ಸ್, ಜಸ್ಟ್ ಕೂತಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ನಾನು ಎದ್ದು ನಿಂತಿಲ್ಲ ಬಿದೋಗ್ತೀನಿ ಅನ್ನೋಕ್ಕೆ, ಇಲ್ಲ ಅಂದರೆ ಯಾರೂ ಇದ್ದು ಇರಲಿಲ್ಲ ಎಂದೆಯಿಂದ ತಳ್ಳಕ್ಕೆ. ಬಟ್ ಕೂತಿ ಅದಷ್ಟೇ ನನಗೆ ನೆನಪಿದೆ, ಇನ್ನೇನು ಮಾಡಿಲ್ಲ. ಜಸ್ಟ್ ಮೊಬೈಲ್ ಇಟ್ಕೊಂಡು ಅಂದರೆ ಸಾಂಗ್ಸು ಅದು ಇದು ಇಲ್ಲ ಅಂದರೆ ಸಾಂಗ್ಸ್ ನೋಡ್ತಾ ಕೂತಿದ್ದೆ ಅನಿಸುತ್ತೆ. ಹೆಡ್ಫೋನು ಕೂಡ ಹಾಕಿಲ್ಲ ನಾನು ಅವತ್ತು, ಸಾಂಗ್ಸ್ ನೋಡ್ತಾ ಕೂತಿ ಅದಷ್ಟೇ. ಪೂಜೆನೂ ಕರೆಕ್ಟಾಗಿ ಮುಗ್ದಿದೆ, ಅಮ್ಮನೂ ಹುಷಾರಾಗಿದ್ದಾರೆ, ಬಟ್ ನಾನು ಅಷ್ಟೊತ್ತಿಗೆ ಇಲ್ಲಿ ಬಿದ್ದೋಗಿದ್ದೀನಿ. ಪೂಜೆ ಮುಗ್ದಿ ಆಮೇಲೆ ಜೊತೆಗೆ ಕಾಯಿ ಕೂಡ ಬಿದ್ದಿದೆ ತೆಂಗಿನ ಮರದಿಂದ. ತೆಂಗ್ ನಾನು ಯಾವತ್ತು ಅಂದ್ರೆ ತೆಂಗಿನ ಮರದಿಂದ ಕಾಯಿ ಬಿದ್ದಿದ್ದೆ ನಾನು ಬಿದ್ದ ಅಂತ ನೀವು ಅನ್ಕೋಬೇಡಿ, ಯಾಕಂದ್ರೆ ನಾನು ಯಾವತ್ತು ಎದ್ದೊಳ್ಳೆ ಅಲ್ಲ ಯಾವುದಕ್ಕೂ. ಅಷ್ಟು ಧೈರ್ಯ ಇತ್ತು ಅವಾಗ ನಂಗೆ ತುಂಬ, ಅಂದ್ರೆ ಏನು ದೆವ್ವ ಬರುತ್ತಾ ನೋಡ್ದೆ ಇತ್ತು ಬಿಡು ಅಂತ ಆ ಥರ ಇದ್ದೆ, ಭಯನೇ ಬೀಳ್ತಿದ್ಯ. ನಾ ಅಪ್ಪ ಹೇಳಿದ್ರು ಧೈರ್ಯವಾಗಿರ್ಬೇಕು ಯಾವಾಗಲೂ ಹೆಣ್ಮಕ್ಳು, ಏನಾದ್ರು ಕಾಣ್ತಾ ದೇವ್ರ ನೆನ್ಸ್ಕೊ ಅಂತ ಹೇಳೋದು ಅವಾಗ. ಆಮೇಲೆ ಕಾಯಿ ಬಿದ್ದಿದೆ, ನನ್ನ ತಮ್ಮ ಕಾಯಿ ಬಿತ್ತು ಅಪ್ಪ ಈಚೆ ಕಡೆಗೆ ಅಂದ್ಬಿಟ್ಟು ಈಚೆ ಬಂದಿದ್ದಾನೆ. ಅವಾಗ ಅಪ್ಪ ಅಪ್ಪ ಸ್ನೇಹ ಬಿದ್ದೋಗಿದ್ದಾಳೆ ಬಾ ಅಂತ ಅವನು ಅಪ್ಪ ಅಮ್ಮನ ಇಬ್ಬರು ಕದಿಯ. ಬಟ್ ಅವನು ಸ್ವಾಮಿಗಳು ನಾವು ಅಮ್ಮನ ಕಳಿಸಿದೆ, ಯಾಕಂದ್ರೆ ಅವಾಗ ನಿಮ್ಗೆ ಪೂಜೆ ಆಗಿದೆ, ನಿಮ್ಗೆ ಹುಷಾರಿಲ್ಲ ಅಲ್ಲೇ ಇರಿ ಅಂದ್ಬಿಟ್ಟು ಅಲ್ಲೇ ಇಸ್ಕೊಂಡ್ರು, ಅಮ್ಮನ ಅಲ್ಲೇ ಇಸ್ಕೊಂಡು. ಅಪ್ಪ ಬಂದು ಅವಾಗ ನೋಡಿದ್ರೆ ಫುಲ್ಲು ಬ್ಲಡ್ ಹರಿತಿದೆಯಂತೆ, ಆಮೇಲೆ ಕಾಯಿ ಕೂಡ ಬಿದ್ದಿದೆ. ಎಲ್ಲರೂ ಏನು ಅನ್ಕೊಂಡಿದ್ದಾರಂದ್ರೆ ನಮ್ಮ ಏರಿಯಾದಲ್ಲಿ ಇರೋರು ಈ ಹುಡುಗಿ ಕಾಯಿ ತಲೆ ಮೇಲೆ ಕಾಯಿ ಬಿದ್ದೋಗಿದೆ ಅದಕ್ಕೆ ಈ ಥರ ಆಗಿರೋದು ಅನ್ಕೊಬಿಟ್ಟಿದ್ದಾರೆ. ಬಟ್ ತಲೆ ಮೇಲೆ ಕಾಯಿ ಬಿದ್ದಿಲ್ಲ ನನಗೆ, ಅಂದರೆ ಕಾಯಿ ನಾನು ಬಿಡೋ ಸಮಯಕ್ಕೆ ಕಾಯಿ ಕೂಡ ಅಲ್ಲಿಂದ ಬಿದ್ದಿದೆ. ಇಲ್ಲ ದೇವ್ರ ಸೂಚನೆ ತೋರಿಸ್ತೇನೋ ಗೊತ್ತಿಲ್ಲ, ಯಾಕಂದ್ರೆ ಅವಾಗ ಜಸ್ಟ್ ಅವಾಗ ಬಿದ್ದೆ ಆಮೇಲೆ ಕಾಯಿ ಬಿದ್ದಿದೆ ಅಂತ ನಾವಪ್ಪ ಹಂಗಂದ್ರು. ಕಾಯಿ ಸೌಂಡ್ ಆಗಿದ ತಕ್ಷಣ ನಾನು ಅಂದರೆ ಬ್ಲಡ್ ಒಂದು ಸ್ವಲ್ಪ ಹೋಗಿದೆ, ಒಂದು ಬಾಟಲ್ ಅಷ್ಟು ಹೋಗಿರ್ಬೇಕನ್ಸುತ್ತೆ ನಂಗೆ ಗೊತ್ತಿಲ್ಲ. ಇಷ್ಟ ಆಯಿತು. ಆಮೇಲೆ ಹಾಸ್ಪಿಟಲ್ ಕರ್ಕೊಂಡೋದು, ಕರ್ಕೊಂಡೋದ್ಮೇಲೆ ಹೋದ ಆಮೇಲೆ ಏನು ಆಗಿಲ್ಲ, ಜಸ್ಟ್ ಅನೇಲ್ ಮಾತ್ರ ಸ್ಟಿಚಸ್ ಆಗಿ ಕಳಿಸೋದು, ಇನ್ನೇನು ಆಗಿಲ್ಲ. ಒಂದು ವಾರ ಚೆನ್ನಾಗಿದೆ, ಬ್ಯಾಂಡೇಜ್ ಎಲ್ಲ ಹಾಕಿದ್ದು. ಆಮೇಲೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು, ಇದ್ದಕ್ಕಿದ್ದಂಗೆ ತುಂಬ ಸುಸ್ತು ವಾಮಿಟಿಂಗ್ ಆಯಿತು. ಆಮೇಲೆ ಹಂಗೂ ಅಡ್ಮಿಟ್ ಮಾಡ್ಬಿಟ್ಟು ಅಂದರೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿದ್ವಿ, ಅಲ್ಲಿ ಡಾಕ್ಟರ್ ಸಿಗಲಿಲ್ಲ ಅಂದ್ಬಿಟ್ಟು ಇಲ್ಲಿ SG ಹಾಸ್ಪಿಟಲ್ ಬಂದ್ವಿ ಇಟ್ಮಡ್ ಹೋದ್ರೆ. ಅಲ್ಲಿಗೆ ಅಡ್ಮಿಟ್ ಮಾಡೋದು, ಅಲ್ಲಿ ಡಾಕ್ಟರ್ಸ್ ಬೇರೆ ಇರಲಿಲ್ಲ, ಯೂಸನ್ ಮಾಡೋದು ನರ್ಸ್ಗಳು. ಅಂದರೆ ತುಂಬ ಸುಸ್ತಾಗಿದ್ದೀನಿ, ನಡೆಯೋಕ್ಕೂ ಆಗ್ತಿಲ್ಲ ಅಂದ್ಬಿಟ್ಟು ಗ್ಲೂಕೋಸ್ ಹಾಕ್ಬಿಟ್ಟು ತುಂಬ. ನನ್ನ ಮೊದಲೇ ಕೋಲ್ಡ್ ಬಾಡಿ, ಅದನ್ನಿನ್ನು ಗ್ಲೂಕೋಸ್ ಬೇರೆ ಹಾಕೋದು, ಇನ್ನ ಕೋಲ್ಡ್ ಆಗೋಯ್ತು. ಅಂದರೆ ಎದ್ ನಡೆಯೋಕ್ಕೂ ಆಗ್ತಿಲ್ಲ. ಆಮೇಲೆ ಒನ್ ಡೇ ಆಯಿತು, ಸೆಕೆಂಡ್ ಡೇಗೆ ನಮ್ಮ ನನ್ನ ಜೊತೆನೆ ಇದು ನೋಡಿಕೊಂಡು ಅವಾಗ ಹುಷಾರಾಗಿದ್ದು ಸ್ವಲ್ಪ. ಇದು ನಾ ಅಪ್ಪ ಬಾಯಿಲ ಸಪ್ಪೆ ಆಗ್ತಿದೆ, ಅಪ್ಪ ಏನಾದರೂ ತಂದ್ಕೊಡು ಅಂತ ಕೇಳಿದೆ. ಅದಕ್ಕೆ ಮಸಾಲೆ ಮೆಣಸಿಗೆ ತಂದ್ಕೊಡ್ರು, ಅದು ಕೂಡ ಇಟ್ಕೊಳಕ್ ಆಗ್ತಿಲ್ಲ. ಹಂಗೆ ಡ್ರೆಸ್ ಮೇಲೆಲ್ಲ ಚಲ್ಕೊಬಿಟ್ಟೆ ಅವತ್ತು.
ಆಮೇಲೆ ನಿನ್ನ ಒಂದು ತಂದು ಕೊಟ್ಟು ಇನ್ನೂ ಒಂದು ಹಂಗೆ ಮಾಡ್ಕೊಂಡೆ. ಆಮೇಲೆ ಸರಿ ಅಂದ್ಬಿಟ್ಟು ಅವರು MRI ಸ್ಕ್ಯಾನ್ ಮಾಡ್ಸೋ ಕೇಳಿದ್ದು ಇಲ್ಲಿ ಜಯನಗರದಲ್ಲಿ ಇದೆಯಲ್ವಾ ಅದಕ್ಕೆ. ಓಕೆ, ಜಯನಗರದಲ್ಲಿ MRI ಮಾಡ್ಸೋ ಕೇಳಿದ್ರು. ಸರಿ ಅಂದ್ಬಿಟ್ಟು MRI ಕೂಡ ಮಾಡಿಸಿದ್ರು. ಅಪ್ಪ ಅದು ಏನಿಲ್ಲ, ಎಲ್ಲ ನಾರ್ಮಲ್ ಅಂತಾನೆ ಬಂತು ರಿಪೋರ್ಟು. ಆಮೇಲೆ ಅಲ್ಲಿಂದ ಅಪ್ಪ ನನ್ಗೆ ಇದಕ್ಕಾಗ್ತಿಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂದ್ಬಿಟ್ಟೆ ಆನೆ. ಯಾಕಂದ್ರೆ ಸ್ವಲ್ಪ ಹುಷಾರಾಗಿದ್ದೆ ಅನಿಸ್ತು. ನಾ ಅಪ್ಪ ಇಲ್ಲ ನೀನೇ ನಡಿಬೋದು ನಡಿ ನಡಿ ಅಂತ ಹಂಗೆ ನಡೆಸು, ಹಂಗೆ ಸ್ವಲ್ಪ ನಾ ಅಮ್ಮ ಇಟ್ಕೋಬೇಕಿತ್ತು. ಯಾಕಂದ್ರೆ ಮೈಲಿ ಏನೂ ಊಟ ಮಾಡಿಲ್ಲ, ಸುಸ್ತಾಗ್ಬಿಟ್ಟಿದೆ. ಹಾಗಾಗಿ ನಾ ಅಮ್ಮನೇ ಕರ್ಕೊಂಡು ಹೋಗೋದು ಬಾತ್ರೂಮ್ಗೆಲ್ಲ. ಅಂದರೆ ಶಕ್ತಿಯಾಗಿದ್ದೆ, ನಡೀತಿದ್ದೆ, ಬಟ್ ಸುಸ್ತಾಗೋದು, ಅದಕ್ಕೆ ನಾ ಅಮ್ಮ ಇಟ್ಕೊಂಡು ಕರ್ಕೊಂಡು ಹೋಗೋದು ಅಷ್ಟೇ. ಸರಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಮನೆಗೆ. ಯಾಕೋ ಮನೆ ಆಮೇಲೆ ಬಂದು ಸೋಫಾ ಮೇಲೆ ಕೂತ್ಕೊಂಡೆ ಅಷ್ಟೇ. ಯಾಕೋ ಮನೇಲೇ ಇರೋಕ್ಕಾಗಲಿಲ್ಲ, ನಡಿ ಎಲ್ಲರೂ ಬೇರೆ ಕಡೆ ಹೋಗೋಣ ಅಂತ ನಾನು ಹೇಳಿದ್ನಂತೆ. ನಂಗೆ ಏನಾಯ್ತು ಏನು ಅಂತಲೂ ಗೊತ್ತಾಗಿಲ್ಲ. ಆಮೇಲೆ ಮನೇಲಿ ಇರೋಕ್ಕಾಗಲಿಲ್ಲ, ಸರಿ ಅಂದ್ಬಿಟ್ಟು ಇಲ್ಲಿ ರಘುಸ್ವಾಮಿ ಅದೇ ನಮ್ಮ ಫ್ಯಾಮಿಲಿ ಸ್ವಾಮಿಗಳನ್ನ ಅಲ್ಲೂ ಕರ್ಕೊಂಡೋದ್ರು. ಅಲ್ಲೂ ಅಷ್ಟೇ ಒನ್ ನೈಟ್ ಇದ್ದೆ. ಇದನ್ನ ಹೇಳ್ಬೇಕು ಹಂಗೆ ಗೊತ್ತಾಗ್ತಿಲ್ಲ ನನಗೆ. ಇದ್ದೆ ಒನ್ ನೈಟು. ಆಮೇಲೆ ಏನಾಯಿತು ಅಂದರೆ ಹಂಗೆ ಮಲ್ಕೊಂಡಿದ್ದೆ. ನಂಗೆ ಮಾತಾಡೋಕ್ಕೆ ನಾಲ್ಕೇನೆ ಬರ್ದಂಗೆ ಆಗೋಯ್ತು. ಏನಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಲ್ಲಿ ಅಂದರೆ ಅವ್ರ ಮನೇಲಿ ಬಂಡಿ ಮಾ ಕಾಳೆ ಮಾ ಅಂತ ದೇವ್ರು ಇದೆ. ಆ ದೇವ್ರಿಗೆ ಯಾವಾಗಲೂ ಪೂಜೆ ಮಾಡ್ತಿದ್ವಿ ನಾವು ಕೂಡ. ಬಟ್ ತುಂಬ ಶಕ್ತಿ ಇದೆ, ಪವರ್ಫುಲ್ ಕೂಡ ಅದು ದೇವರು. ಆಮೇಲೆ ಅಲ್ಲಿ ಮನ್ಕೊಂಡ್ವಿ. ಅವರು ಎಲ್ಲ ಇದೆಲ್ಲ ಮಾಡಿದ್ರು, ಯಾಕೆ ಹಿಂಗೆ ಆಗ್ತಿದೆ, ಏನಾಯ್ತು ಹೇಳು ಹೇಳು ಅಂದು. ನಾನು ಮಾತಾಡೋಕೆ ಹೋಗ್ತಿದ್ದೀನಿ, ಮಾತೇ ಬರ್ತಿಲ್ಲ. ಇಲ್ಲಿ ಮನೆಗೆ ಬಂದಾಗ ಮಾತಾಡಿದ್ದೆ ಅಷ್ಟೇ, ಇಲ್ಲಿ ಇದಕ್ಕಾಗ್ತಿಲ್ಲ ನಡೀರಿ ಅಂತ ಹೇಳಿದ್ದೆ ಅಷ್ಟೇನೆ. ಆಮೇಲೆ ಅಲ್ಲೋದ್ಮೇಲೆ ಮಾತೇ ಬರ್ತಿಲ್ಲ. ಅವ್ರು ಆಮೇಲೆ ಸರಿ ಪೂಜೆ ಮಾಡಿಬಿಟ್ಟು ಕೈಗೆ ಕಲೆದಾಗ ಬರುತ್ತಲ್ಲ, ದೃಷ್ಟಿಗಾಗ್ತಾರಲ್ಲ, ಜುಚ್ಚುಟ್ಟ ಇರುತ್ತೆ, ಅದನ್ನ ಹಾಕುದು. ಮತ್ತೆ ಎಡ್ಗೈಗೆ ಮತ್ತೆ ಎಡ್ಗಾಲಿಗೆ ಹಾಕುದು. ನಾನು ಬಲ್ಗೈಗೂ ಬಲ್ಗಾಲಿಗೂ ಹಾಕಿ ಅಂತ ಹೇಳಕ್ ಹೋದೆ, ಬಟ್ ಆಗ್ತಾನೆ ಇಲ್ಲ. ನಾಲ್ಗೆನೆ ಎಂದು ಉಂಟೋಗಿದೆ. ಮಾತಾಡಕ್ ಎಷ್ಟು ಟ್ರೈ ಮಾಡ್ತೀನಿ, ಮಾತಾಡಕ್ ಆಗ್ತಿಲ್ಲ. ಬರೀ ಆ ಆ ಆ ಇಷ್ಟೇ ಅಂತ ಇದ್ದೀನಿ. ನಾಲ್ಗೆನೆ ಬರ್ಲಿಲ್ಲ ಹೇಳಕ್ಕೆ. ಏನಾಯ್ತು ಅಂತ ನಮಗೂ ಸರಿ ಗೊತ್ತಿಲ್ಲ. ಆಮೇಲೆ ಅವ ಅಂಕಲ್ ಅರ್ಥ ಮಾಡ್ಕೊಂಡು ನನ್ನ ಸರಿ ಅಂದ್ಬಿಟ್ಟು ಆ ಒಂದು ಅವರ್ ಕಿಚ್ಚಾಡಿದ್ದೀನಿ. ಆಮೇಲೆ ಕೈ ಕಟ್ಟುದು ಅದನ್ನ ಆಮೇಲೆ ಸೈಲೆಂಟಾಗಿ ಮಲ್ಕೊಂಡೆ. ಆಮೇಲೆ ಇನ್ನೇನು 3-4 ಗಂಟೆಲಿ ಅನಿಸುತ್ತೆ ನಾರಾಯಣ ಗೋಪ್ಲೆ ಅವ್ರ ಮನೇಲಿ ಇದು ಭೈರಸ್ ಹಾಕಿದ್ದಾರೆ, ಭೈರವ ಅಂತ. ಚೆನ್ನಾಗಿದೆ, ಕಪ್ಪು ಇದೆ ನಾಯಿದು. ಅದು ಬೊಗ್ಲರ್ ಸ್ಟಾರ್ಟ್ ಆಯಿತು. ನಂಗೆ ಹೆಚ್ಚಾಯ್ತು ಏನೋ ಗೊತ್ತಿಲ್ಲ. ಕಿಟಕಿಲಿ ಅಂದರೆ ನನ್ನ ಭ್ರಮೆನೋ ಇಲ್ಲ ಹುಷಾರಿಲ್ದೆ ಇದ್ದಕ್ಕಾಗಿದ್ದೋ ಇಲ್ಲ ರಿಯಲ್ಲೋ ಇದು ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವ್ರಿಗೆ ಆಗದೂ ಆಗಿರುತ್ತೆ, ಕೆಲವ್ರಿಗೆ ಇಲ್ವೂ ಇಲ್ವೋ ಆಯ್ತಲ್ಲ. ಯಾಕಂದರೆ ಅವ್ರು ಭಾಳ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ರೇ ಗೊತ್ತಾಗೋದು. ಈ ಥರ ಆಯ್ತು ನನಗೆ. ಎರಡು ಶ್ಯಾಡೋ ಏನೋ ಬಂದು ಹಿಂಗೆ ನಿಂತ್ಕೊಂಡು ನನ್ನ ನೋಡ್ಬಿಟ್ಟು ಹೋದಂಗಾಯ್ತು. ಬಟ್ ಅದು ದೇವ್ರಂತೂ ಖಂಡಿತ ಅಲ್ಲ, ಅಲ್ಲಿಗೆ ಉಟ್ಕೊಂಡು ಬಂದಿದೆ ನನ್ನ. ಅಂದರೆ ಇದೇನು ಅಂತ ನಮಗೂ ಗೊತ್ತಿಲ್ಲ ಅಷ್ಟಾಗಿ. ಬಟ್ ಆಮೇಲೆ ಫುಲ್ಲು ಅಂದರೆ ಬರೀ ದೋಸೆ ಇಡ್ಲಿ ಏನೂ ತಿನ್ನೋಕ್ಕಾಗಿಲ್ಲ. ಆ ಆಂಟಿ ಪಾಪ ದೋಸೆ ಇಡ್ಲಿ ಮಾಡಿಕೊಟ್ಟಿದ್ದು, ಅದನ್ನು ತಿನ್ನೋಕ್ಕಾಗಿಲ್ಲ. ಬಸ್ ಜಸ್ಟ್ ಎಳ್ಳಿ ಕುಡ್ದೆ. ಆಮೇಲೆ ತಿರ್ಗೋ ಫುಲ್ಲು ಸುಸ್ತಾಗ್ಬಿಟ್ಟೆ. ಆಮೇಲೆ ಫುಲ್ಲು ಪ್ರಜ್ಞೆನೇ ತಪ್ಪೋಯ್ತಂತೆ. ಆಮೇಲೆ ಫುಲ್ಲು ಪ್ರಜ್ಞೆ ತಪ್ಪೋಯ್ತಂತೆ. ಸರಿ ಅಂದ್ಬಿಟ್ಟು ಮನೆಗೆ ಕರ್ಕೊಬಂದು. ಆಮೇಲೆ ಇನ್ನೊಂದ್ಸಲ ಯಾಕಂದ್ರೆ ತಲೆದು ನಿಮ್ಮಾನ್ಸಲ್ಲೇ ನೋಡೋದು ಜಾಸ್ತಿ, ನಿಮ್ಮಾನ್ಸಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಇರೋ ಅಂಕಲ್ ಒಬ್ರು ಅಲ್ಲೇ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕೇಳಿಬಿಟ್ಟು ಈ ಥರ ಬರ್ತಾ ಇದ್ದೀವಿ ಅಂತ ಹೇಳಿ ಸ್ವಲ್ಪ ಅಲ್ಲಿ, ಯಾಕಂದರೆ ತುಂಬ ರಶ್ ಇರುತ್ತೆ ನಿಮ್ಮಾನ್ಸಲ್ಲಿ. ಜೊತೆಗೆ ಇದಲ್ವಾ ಅಂದರೆ ಈ BPL ಕಾರ್ಡ್ ಅವ್ರಿಗೆ ತುಂಬ ಕ್ಯೂ ಇರುತ್ತಲ್ಲಿ.
ಸರಿ ಅಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತೀವಿ ಅಂಕಲ್ನ ಕೇಳ್ಕೊಂಡು ಸರಿ ಅಂದ್ಬಿಟ್ಟು ಕಾಲ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ಮೇಲೆ ಫುಲ್ಲು ನಾರ್ಮಲ್ಲೇ ಇದೆ. ಅಲ್ಲೊಂಥರ ಎಕ್ಸ್ಪೀರಿಯನ್ಸ್ ನನಗೆ. ಅಲ್ಲಿ ಕರ್ಕೊಂಡೋಗಿ ಅಂದರೆ ನಾನು ಫುಲ್ ಜ್ಞಾನ ಇಲ್ಲ, ಬೆಡ್ ಹತ್ತೀನಿ, ಸ್ಟ್ರೆಚರ್ ಮೇಲೆ ಮನ್ಸಿದ್ರು. ಅಲ್ಲಿ ನಮ್ಮಮ್ಮ ನಮ್ಮ ಅಪ್ಪ ಇಬ್ಬರೇ ಹೋಗಿದ್ದು, ನನ್ನ ತಮ್ಮ ಬಂದಿರಲಿಲ್ಲ. ನಮ್ಮ ಅಂದರೆ ಅಲ್ಲಿ ನಮ್ಮಪ್ಪ ಅಲ್ಲಿ ಒಳಗಡೆ ಎಲ್ಲ ತುಂಬಾ ಪ್ರೊಸೀಜರ್ಸ್ ಇದೆ, ಒಳಗಡೆ ಇದೆಲ್ಲ ಇಸ್ಕೊಳಕ್ ಹೋಗ್ಬೇಕಿತ್ತಲ್ಲ, ಅಂದರೆ ಅಪಾಯಿಂಟ್ಮೆಂಟು ಡಾಕ್ಟರ್ದು, ಆಮೇಲೆ ಒಳ್ಳೆ ಡಾಕ್ಟರ್ ಅದಿದ್ದಾರೆ ಎಲ್ಲ ಕೇಳ್ಕೊಬರಕ್ಕೋದ್ರು. ನಾನು ಅಮ್ಮ ಇಬ್ಬರೇ ಇದ್ದೀವಿ. ಸ್ಟ್ರೆಚರ್ ಮೇಲೆ ಮನ್ಸಿದ್ದ ನನ್ನ, ಅದು ಫುಲ್ಲು ದೊಡ್ಡದು ಹೆಂಗಿದೆ ಅಂದರೆ ಅಪ್ಪ ನಂಗೆ ಅದು ಜ್ಞಾನ ಬೇರೆ, ಅದಮ್ಮದ ಜ್ಞಾನ. ಆಮೇಲೆ ಅಮ್ಮನೂ ಜೊತೆಯಲ್ಲಿದ್ದು, ಆಮೇಲೆ ಆ ಕಡೆನು ಹುಚ್ಚಿದಿ ಬಾಡಿತ್ತು ಅನ್ಸುತ್ತೆ, ಅವರೆಲ್ಲ ಕಿಚ್ಚ ಆಡ್ತಾ ಇದ್ದಾರೆ. ನನಗೆ ಒಂಥರ ಮನಸ್ಸಲ್ಲೇ ಭಯ ಹೋಗಿ ನಾನು ಇಲ್ಲೇ ಬಿಟ್ಟು ಹೊಂಟೋಗ್ತಾರೆ, ಹೇಳೋಕ್ಕಾಗ್ತಿಲ್ಲ, ಮಾತೆ ಬರ್ತಿಲ್ಲ ಹೇಳ್ಬೇಕು, ನಾವು ಅಪ್ಪ ಅಮ್ಮಗೆ ಹೇಳೋಣ ಅಂದೆ, ಮಾತೆ ನಿಂತೋಗಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಒನ್ ಡೇ ಅಲ್ಲಿ ಇಟ್ಕೊಂಡಂತೆ ಎಲ್ಲ ಸ್ಕ್ಯಾನ್ಗಿನ್ನು ಎಲ್ಲ ಏನೇನು ಪ್ರೊಸೀಜರ್ ಇದೆ, ಏನೇನು ಆಗಿದೆ ಎಲ್ಲ ಫುಲ್ಲು ರಿಪೋರ್ಟ್ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಈ ಫ್ರೆಂಡ್ಸ್ ನಾಗ ಹೋಗ್ಲುತ್ತಾ ಇದ್ದೆ ಎಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರು. ಸ್ಟಡಿ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತಲೇ ಕಳಿಸಿದ್ರು. ಸರಿ ಅಂದ್ಬಿಟ್ಟು